ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಯೋಗೇಶ್ವರ್ ವಾಗ್ದಾಳಿ ನಡೆಸಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಗೇಶ್ವರ್ 25 ವರ್ಷದಲ್ಲಿ ಮಾಡದೇ ಇರೋದು ಮಾಡಿದ್ದೀನಿ ಕಣ್ವ ರಸ್ತೆಗಾಗಿ 38 ಕೋಟಿ ಬಿಡುಗಡೆ ಮಾಡಿಸಿದ್ದೀನಿ ಯೋಗೇಶ್ವರ್ ಮಾತನಾಡ್ತಾನೆ ಅಂತ ನನಗೆ ತಲೆ ಕೆಟ್ಟಿದ್ಯಾ ಮಾತಾಡಕ್ಕೆ ಅದು ಗೊತ್ತಿಲ್ಲ ಸರ್ ನಮಗೆ ತಿರುಗೇಟು ನೀಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣಕ್ಕೆ ಇಂತಹದ್ದೇ ಕೆಲಸ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಸಿಎಂ ಆದಮೇಲೆ ಏನು ಕೆಲಸ ಮಾಡಬೇಕು ಅದನ್ನ ನಾನು ಮಾಡಿದ್ದೀನಿ ಸ್ತ್ರೀ ಶಕ್ತಿ ಸಂಘದ ಸಾಲಮನ್ನಾ ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಎರಡು ವರ್ಷದಿಂದ ಕುಮಾರಸ್ವಾಮಿ ದುಡಿಮೆಗೆ ಜನ ಮತ ನೀಡಿದ್ದಾರೆ ದೇವೇಗೌಡರ ಹೆಸರಲ್ಲಿ ಜೆಡಿಎಸ್ ಪಕ್ಷ ಉಳ್ಕೊಂಡಿದೆ ಪಕ್ಷ ಉಳಿಸುವಲ್ಲಿ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಿಪಿ ಯೋಗೇಶ್ವರ್ ಗೆ ತಿರುಗೇಟನ್ನ ನೀಡಿದ್ರು ಎಚ್ ಡಿ ಕುಮಾರಸ್ವಾಮಿ ಚುನಾವಣೆಯಲ್ಲಿ ಕೆಲವಷ್ಟು ಪ್ರಣಾಳಿಕೆಗಳನ್ನ ಹೇಳಿದ್ರಿ ಅದರ ಪ್ರಕಾರ ಜೊತೆಗೆ ನಾನು ಯಾವ ಪ್ರಣಾಳಿಕೆ ಹೇಳಿದ್ರಿ ಯಾವ ವಿಷಯದಲ್ಲಿ ಈ ಚಿನ್ನದ ಗಟ್ಟಿಯನ್ನ ಚಿನ್ನದ ಗಡಿಯನ್ನ ಮಾಡ್ತೀನಿ ಚಂದ್ರಪ್ಪ ಅಂತ ಬಂದಿದ್ರಿ ಎಲ್ಲಿದೆ ನಾನೇ ಯಾವಾಗ ಹೇಳಿದ್ದೀನಿ ನಾನು ಚುನಾವಣೆ ನಡೆಸಕ್ಕೆ ಒಂದು ನಿಮಿಷ ಬ್ರದರ್ ನಾನು ಚುನಾವಣೆ ನಡೆಸಕ್ಕೆ ಬಂದಿಲ್ಲ ಇಲ್ಲಿ ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ ನಿಮಗೆ ಗೊತ್ತಾ ಇವರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ ನೀವು ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಚುನಾವಣೆ ನಡೆಸಿದ್ರೆ ಕಾರ್ಯಕರ್ತರು ನಾನು ಬಂದು ಯಾವುದೋ ಇಲ್ಲಿ ಹೊಸದಾಗಿ ಚನ್ನಪಟ್ಟಣಕ್ಕೆ ಇಂಥದೇ ಪ್ರಣಾಳಿಕೆ ಇಂಥದೇ ಕೆಲಸ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ವಲ್ಲ ಎಂ ಎಲ್ ಎ ಆದಮೇಲೆ ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಆದಮೇಲೆ ಏನು ಕೆಲಸ ಮಾಡಬೇಕು ಮಾಡಿದ್ದೀನಿ ಪ್ರತಿ ಹಳ್ಳಿಗಳಿಗೂ ಜೆರಾಕ್ಸ್ ಮಿಷನ್ ಕಳಿಸಿದ್ರಿ ಏನು ಅಂದ್ರೆ ಜೆರಾಕ್ಸ್ ಮಾಡಿಸ್ಕೊಂಡು ಸಾಲ ತೀರಿಸ್ತೀನಿ ಯಾವ ಸಾಲ ಸ್ತ್ರೀ ಶಕ್ತಿ ಸಾಲ ಮನ್ನಾ ನಾನು ಹೇಳಿರಲಿಲ್ಲಪ್ಪ ಅವನಿಗೇನಾದ್ರು ತಲೆಕೆಟ್ಟಿದೀಯಾ ಸ್ತ್ರೀ ಶಕ್ತಿ ಸಾಲ ಮನ್ನಾದ ಹೇಳಿದಿರಲಿಲ್ಲ ರೈತರ ಸಾಲ ಮನ್ನಾ ಹೇಳಿದ್ದೆ ರೈತರ ಸಾಲ ಮನ್ನಾ ಮಾಡಿದ್ದೀವಿ 25,000 ಕೊಟ್ಟು ದುಡ್ಡು ಕೊಟ್ಟಿದ್ವಿ ಇನ್ನೂ ಸ್ವಲ್ಪ ದಿವಸ ಬಿಟ್ಟಿದ್ರೆ ಇನ್ನೂ ಜನಕ್ಕೆ ಅನುಕೂಲ ಆಗೋದು ಆ ಸರ್ಕಾರ ತೆಗೆದಾರೆ ಯಾರು ಆ ಸರ್ಕಾರ ಹೋಗಿ ತಾನೆ ಈಗ ರೈತರ ಸಾಲ ಮನ್ನಾಗೆ ದುಡ್ಡು ಕೊಟ್ಟಿದ್ನಲ್ಲ ಆ ದುಡ್ಡೆಲ್ಲ ಡೈವರ್ಟ್ ಮಾಡೋರಲ್ಲ ಇದಲ್ವ ಇವ್ರು ಮಾಡಿರೋ ಕೆಲಸ ಈಗ ಅಂಥ ಒಂದು ಒಳ್ಳೆ ರೈತ ಪರವ ಸರ್ಕಾರ ತೆಗಿಲಿಕ್ಕೆ ಕಾರಣ ಯಾರು ಯಾರು ಕ್ರಿಕೆಟ್ ಬೆಟ್ಟಿಂಗ್ ತಂದ್ಯಾರನ್ನ ಆ ಪಾಪದ ಕೆಲಸ ಮಾಡಿದಾರನ್ನೆಲ್ಲ ಇಟ್ಕೊಂಡು ಅಂಥ ಒಂದು ರೈತ ಪರವ ಅಂತ ಸರ್ಕಾರ ತೆಗೆದು ಈ ನನ್ನ ಮೇಲೆ ಚಾರ್ಜ್ ಮಾಡಿದ್ರೆ ಏನಂತ ಇನ್ನೊಂದು 6 ತಿಂಗಳು ಬಿಟ್ಟಿದ್ರೆ ನಿಮ್ಮ ಬಸ್ ಸ್ಟ್ಯಾಂಡ್ದು ಕೆಲಸ ಆಗೋದು ನಿಮಗೆ ನಿಮ್ಮ ಗಮನಕ್ಕೆ ತರತಕ್ಕಂಥದ್ದು ಬಸ್ ಸ್ಟ್ಯಾಂಡ್ ವಿಷಯದಲ್ಲೂ ನಾನೇನು ಎಲ್ಲೂ ಸಹ ನಾನು ಯಾವ ಪ್ರಣಾಳಿಕೆ ಬಿಡುಗಡೆ ಮಾಡಿ ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ ನಿಮಗೆ ಗೊತ್ತಾ ಇವ್ರು ತಿಂಗಳಿಗೆ 60 ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತಾರೆ ನೀವು ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್